ಪ್ರತಿ ಕ್ಷಣವೂ ಕಡಲಿನ ಅಲೆಯ ನಡುವೆ ಗುದ್ದಾಡಿ ಮೀನುಗಾರಿಕೆ ನಡೆಸುವ ಮೀನುಗಾರರು ಯಾವುದೇ ಅಪಾಯ ಎದುರಾಗದಂತೆ ಕಡಲ ಕಿನಾರೆಯಲ್ಲಿ ಸಮುದ್ರ ರಾಜನಿಗೆ ಪೂಜೆ ಸಲ್ಲಿಸಿದ್ರು. ಈ ಪೂಜೆ ಹೇಗಿತ್ತು? ಇಲ್ಲಿದೆ ಡೀಟೇಲ್ಸ್. ಕಡಲ ಮಕ್ಕಳು ಅಪ್ರತಿಮ ಸಾಹಸಿಗಳು. ಬೋಟಿನಲ್ಲಿ ಬಲೆ ತುಂಬಿಕೊಂಡು ಕಡಲಿಗಿಳಿದರೆ 15 ದಿನ ಕಡಲು ಬಿಟ್ಟು ದಡಕ್ಕೆ ಬರಲ್ಲ. ಮೀನುಗಾರಿಕೆ ಎಂಬ ಅದೃಷ್ಟದಾಟ ಇಂದಿನಿಂದ ಸಾಂಪ್ರದಾಯಿಕವಾಗಿ ಆರಂಭವಾಗಲಿದೆ. ಆಳ ಸಮುದ್ರ ಸಾವಿರಾರು ಬೋಟುಗಳು ಇಂದಿನಿಂದ ಬೃಹತ್ ಪ್ರಮಾಣದ ಮೀನುಗಾರಿಕೆಯಲ್ಲಿ ತೊಡಗಲಿವೆ. ಹೇರಳವಾಗಿ ಮೀನು ಲಭ್ಯವಾಗಲಿ ಎಂದು ಪ್ರಾರ್ಥಿಸುವ ಸಲುವಾಗಿ ಇಂದು ಮೊಗವೀರರು ಸಮುದ್ರ ಪೂಜೆ ನೆರವೇರಿಸಿದರು. ಕಡಲಿಗೆ ಹಾಲಿರಿದು ಸಮುದ್ರ ರಾಜನ ಆರಾಧನೆ ಮಾಡಿದರು. ಮಲ್ಪೆ ಕಡಲು ತೀರದಲ್ಲಿರುವ ವಡಭಾಂಡೇಶ್ವರ ಬಲರಾಮ ದೇವರ ಸನ್ನಿಧಿಯಲ್ಲಿ ಸೇರಿದ ಮೀನುಗಾರರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡರು. ದೇವರ ಪ್ರಸಾದವನ್ನು ಕೈಯಲ್ಲಿ ಹಿಡಿದು ಕಡಲ ತೀರಕ್ಕೆ ಮೆರವಣಿಗೆಯಲ್ಲಿ ಬಂದು ಅರ್ಚಕರ ನೇತೃತ್ವದಲ್ಲಿ ಹೂವು ಹಾಲು ಸಿಯಾಳಕ್ಕೆ ಪೂಜೆ ಸಲ್ಲಿಸಿ ಕರ್ಪೂರ ಆರತಿ ಬೆಳಗಿದ ಬಳಿಕ ಮೀನುಗಾರರು ಸಾಮೂಹಿಕವಾಗಿ ಸಮುದ್ರಕ್ಕೆ ದೇವರ ಪ್ರಸಾದ ರೂಪದಲ್ಲಿರುವ ಹಾಲು ಎಳನೀರು ಸಮುದ್ರ ರಾಜನಿಗೆ ಅರ್ಪಿಸಲಾಯಿತು. ಇದು ಅಬ್ಬರಿಸುವ ಕಡಲಿಗೆ ಹಾಲೆರೆದು ಸಮುದ್ರ ರಾಜನ ಆಶೀರ್ವಾದ ಪಡೆಯುವುದು ತಲೆತಲಾಂತರದಿಂದ ನಡೆದು ಬಂದ ಸಂಪ್ರದಾಯ. ನಾವೆಲ್ಲ ನಾವು ಜನಪ್ರತಿನಿಧಿಗಳು ಮೀನುಗಾರ ಸಂಘದವರೆಲ್ಲ ಸೇರಿಕೊಂಡು ಪೂಜೆ ಮಾಡಿದ್ದೇವೆ. ನಾವು ಪ್ರಾರ್ಥನೆ ಮಾಡುವಂತಹದ್ದು, ಈ ಸರಿ ಸ್ವಲ್ಪ ಪ್ರಕೃತಿ ವಿಕೋಪವಾಗಿದೆ, ಸಾಕಷ್ಟು ಮೀನುಗಾರರ ಒಂದು ಪ್ರಾಣದ ಹಾನಿ ಸಹಿತ ಇತ್ತೀಚಿನ ದಿನಗಳಲ್ಲಿ ಆಗಿದೆ. ಸೊ ಹಾಗಾಗಿ ಪ್ರಾಕೃತಿಕ ವಿಕೋಪಗಳು ಸಂಘಟಿಸದೆ ಮೀನುಗಾರರಿಗೆ ಒಳ್ಳೆಯ ಒಂದು ಸಂಪತ್ತು ಸಿಗಬೇಕು, ಸಮುದ್ರ ರಾಜ್ಯ ಸಂಪತ್ತನ್ನು ಒದಗಿಸಿಕೊಡಬೇಕು ಅಂತ ನಾವು ದೇವರ ಹತ್ರ ಪ್ರಾರ್ಥಿಸುವಂಥದ್ದು. ಯಾಕಂದರೆ ನಮ್ಮ ಉಡುಪಿಯ ಆರ್ಥಿಕತೆ ಇಲ್ಲಿಯ ಮಲ್ಪೆಯ ಒಂದು ಮೀನುಗಾರಿಕಾ ಆರ್ಥಿಕತೆಯ ಮೇಲೆ ಅವಲಂಬಿಸಿದೆ. ಸೊ ಇಲ್ಲಿ ಯಾವಾಗ ಒಳ್ಳೆಯ ಮೀನುಗಾರಿಕೆ ಆಗ್ತದೆ ಆಗ ಬೇರೆ ನಮ್ಮ ವ್ಯವಹಾರಗಳು ವೃದ್ಧಿಸ್ತದೆ. ಕರುಳೆ ಭಾಗದ ಜನರು ಈ ಕಡಲ ಮೀನುಗಾರಿಕೆಯನ್ನು ನಂಬಿಕೊಂಡು ಬದುಕಿದ್ದವರು. ಇವತ್ತು ಕಡಲ ಈ ಶಾಂತಿಯುತವಾಗಿ ನೆಮ್ಮದಿಯಿಂದ ಒಳ್ಳೆ ಸಂಪದ್ಭರಿತವಾಗಿ ಮೀನುಗಾರಿಕೆ ಆಗಬೇಕೆಂಬ ದೃಷ್ಟಿಯಲ್ಲಿ ಈ ಸಮುದ್ರ ಪೂಜೆಯನ್ನು, ಸಮುದ್ರ ಪೂಜೆ ಮೂಲಕ ಭಕ್ತರ ಬೇಡಿಕೆಯನ್ನು ಈಡೇರಿಸುವ ಒಂದು ಕಲ್ಪನೆಯನ್ನು ಈ ಭಾಗದ ಮೀನುಗಾರರು ಮಾಡ್ತಾ ಬಂದರು. ಇವತ್ತು ಕೂಡ ಬಹಳಷ್ಟು ಸಂಖ್ಯೆಯ ಮೀನುಗಾರರು ಎಲ್ಲರೂ ಮಲ್ಪೆ ಮೀನುಗಾರ ಸಂಘದ ನೇತೃತ್ವದಲ್ಲಿ ಒಗ್ಗಟ್ಟಿನಿಂದ ಇವತ್ತು ಬಲರಾಮ ದೇವಸ್ಥಾನದ ಭಟ್ರ ಮೂಲಕ ಇವತ್ತು ಇಲ್ಲಿ ಸಮುದ್ರ ಪೂಜೆ ನಡೆಸಿದ್ದಾರೆ. ಈ ಪೂಜೆಯ ಮೂಲಕ ಒಳ್ಳೆಯ ರೀತಿಯ ಸಂಪದ್ಭರಿತ ಮೀನುಗಾರಿಕೆ ಆಗಲಿ, ನೆಮ್ಮದಿಯಿಂದ ಶಾಂತಿಯುತ ಆಗಲಿ ಎಂದು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಮಾಡಿದ್ದೇವೆ. ಕಡಲಿನಲ್ಲಿ ಮೀನಿನ ಬೇಟೆಯ ವೇಳೆ 108 ಅಪಾಯಗಳು ಎದುರಾಗುತ್ತೆ. ಯಾವುದೇ ಅನಾಹುತ ಆಗದೆ ಉತ್ತಮ ಮೀನುಗಾರಿಕೆಯಾಗಲಿ, ಕಡಲು ಶಾಂತವಾಗಿ ಕಡಲ ಮಕ್ಕಳ ಜೀವನ ಪ್ರಶಾಂತವಾಗಲಿ ಅನ್ನೋದೇ ಮೀನುಗಾರರ ಹಾರೈಕೆ. ನಮ್ಮ ಕುಡ್ಲ ನ್ಯೂಸ್ 24x7.